ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ ಟೈಮ್ ಪ್ರೆಸೆಂಟೇಷನ್ ಕನ್ನಡವಾಹಿನಿ ಸ್ವಾಗತ. ನಾನು ರಡ್ಡನಹಟ್ಟಿ ಸಮೀಪದ ಅವರಕೋಡ ಗ್ರಾಮದಲ್ಲಿ ತಾಲೂಕು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಥಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಲ್ಯಾಳ ಹಾಗೂ ರಾಷ್ಟ್ರೋತ್ಥಾನ ಶಿಕ್ಷಣ ಸಂಸ್ಥೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಅವರಕೋಡ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮದ ವಿವಿಧ ಓಣಿಗಳಲ್ಲಿ ಜಾಥಾದ ಜೊತೆಗೆ ಅರಿವು ಮೂಡಿಸಲಾಯಿತು. ತಾಲೂಕು ಕುಷ್ಠರೋಗಿ ಮೇಲ್ವಿಚಾರಣಾ ಅಧಿಕಾರಿಗಳು ಆದ ಶ್ರೀ ಎನ್ಎ ಗೋಟ್ಯಾಳ ಅವರು ಜನವರಿ 30 ಗಾಂಧೀಜಿ ಅವರ ಹುತಾತ್ಮದ ನೆನಪಿಗಾಗಿ ಈ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ಕುಷ್ಠರೋಗದ ಬಗ್ಗೆ ಸವಿವರವಾಗಿ ಹೇಳಿದರು. ತದನಂತರ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಆದ ಶಿವಬಸು ನಾಯಕ ತ್ವರಿತ ಚಿಕಿತ್ಸೆಯಿಂದ ಕುಷ್ಠರೋಗ ಮತ್ತು ಅಂಗವಿಕಲತೆಯಿಂದ ಮುಕ್ತಿ ಹೊಂದಬಹುದೆಂದರು. ಅದೇ ರೀತಿಯಾಗಿ ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಆದ ಪ್ರಭು ದೊಡ್ಡಮನಿ ಅವರು ಸಾಂಕ್ರಾಮಿಕ ರೋಗಗಳು ಆದ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ ಕಾಯಿಲೆಗಳ ಬಗ್ಗೆ ತಿಳಿ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ ಎಸ್ಟಿಎಂಸಿ ಅಧ್ಯಕ್ಷರು ಆದ ದಶರಥ ಸಾಳುಂಕಿ ಹಾಗೂ ಆರೋಗ್ಯ ನಿರೀಕ್ಷಾಧಿಕಾರಿಗಳು ಆದ ಎನ್ಎ ಗೋಟ್ಯಾಳ, ಪ್ರಭು ದೊಡ್ಡಮನಿ, ಶಿವಬಸು ನಾಯಕ, ಜ್ಯೋತಿ ಚೌಗಲ, ಶಾಲೆ ಎಲ್ಲಾ ಶಿಕ್ಷಕರು ಮತ್ತು ಎಲ್ಲ ಮಕ್ಕಳು ಉಪಸ್ಥಿತರಿದ್ದರು. ಯಾವುದರ ಒಂದು ಜಾಹೀರಾತು ಒಳಗ ಯಾವುದಾದ್ರ ಒಂದು ಸಾಹಿತ್ಯ ಪಠ್ಯ ಪುಸ್ತಕಗಳು ಬರ್ತಾವ, ಅದರಲ್ಲಿ ಎಲ್ಲಾದ್ರೂ ಓದ್ರಿ ಓದಿದ್ಲು ಎಲ್ಲಾದ್ರೂ ಉಲ್ಲೇಖ ಮಾಡ್ತೀವಿ ನಾವು. ಓಕೆ, ಇದು ಕುಷ್ಠ ರೋಗ ಈಗ ಒಂದು ಮಾಮೂಲಿ ರೋಗ ಆಗಿಬಿಡೋದ, ಇದೇನು ದೊಡ್ಡ ರೋಗ ಅಲ್ಲ, ಮಹಾರೋಗ ಅಲ್ಲ. ಬಟ್ ಇದಕ್ಕೆ ಏನೂ ಚಿಕಿತ್ಸೆ ಇದ್ದಿದ್ದಿಲ್ಲ. ಇದು ರೋಗ ಏನು, ಎಲ್ಲಿಂದ ಬರ್ತದ, ಯಾಕೆ ಬರ್ತದ, ಯಾರಿಗೂ ಏನು ಮಾಹಿತಿ ಇರಲಿಲ್ಲ. ವಿಜ್ಞಾನ ಅಷ್ಟು ಬೆಳೆದಿರಲಿಲ್ಲ. ಒಂದು 30-40 ವರ್ಷ ಹಿಂದಿನ ಒಂದು ನಾವು ಇತಿಹಾಸ ಇಲ್ಲಿ ನೋಡ್ತೀವಿ ಅಂದ್ರೆ ಬಹಳ ಮೂಢನಂಬಿಕೆ. ಇವತ್ತು ಕೂಡ ನೋಡ್ತೀವಿ ನಾವು ಗ್ರಾಮಗಳಲ್ಲಿ ಇದರ ಬಗ್ಗೆ ಮೂಢನಂಬಿಕೆಗಳು ಬಹಳ ಇದ್ದವು. ಏನು ಮೂಢನಂಬಿಕೆಗಳು, ಕುಷ್ಠ ರೋಗ ಇದು ಮಾಡಿದ ನಮ್ಮ ಪಾಪದ ಫಲ, ನಾವೇನು ಪಾಪ ಮಾಡಿದೀವಿ ದೇವರು ನಮಗ ಆತರದ ಪಾಪದ ಫಲ ಪಟ್ಟನು, ನಾವೇನು ಕೆಟ್ಟದ್ದ ಮಾಡಿ ಹೊಲ ಗದ್ದೆಗಳಲ್ಲಿ ಅಥವಾ ಮನಿ ಬೇರೆ ಕಡೆ ಮಾಡಿಕೊಳ್ಳೋದು, ಒಂದು ಬೇರೆ ಗುಟ್ಲು ಹಾಕಿಕೊಳ್ಳೋದು, ಅವನ ಊಟ ಬೇರೆ, ಅವನ ತಟ್ಟೆ ಬೇರೆ, ಅಟೆ ಅವನು ಏನು ಜೀವಿದ್ದೆ ಅವನ ಹತ್ತದ ಜೀವನಕ್ಕೆ ಅವನ್ನೆಲ್ಲ ಸಪರೇಟ್ ಮಾಡಿಬಿಡ್ತಿದ್ರು ಅನ್ಸಿದ್ರು ಜನ. ಆ ಕುಷ್ಠ ರೋಗ ನಮಗೂ ಬರಬಾರದು, ಅದಕ್ಕೆ ಅಂಜಿ ಏನು ಮಾಡ್ತಿದ್ರು, ಆ ವ್ಯಕ್ತಿಯನ್ನ ಹೊರಗಿಡ್ತಿದ್ರು. ಕುಷ್ಠ ರೋಗಿ ಆದಂಥ ವ್ಯಕ್ತಿಯನ್ನ ಹೊರಗಿಟ್ಟುಬಿಡ್ತಿದ್ರು, ಅವನ ಸಮೀಪ ಯಾರು ಹೋಗ್ತಿರ್ಲಿಲ್ಲ. ಇದು ನಾವು ಎಷ್ಟು ಪ್ರಕರಣಗಳನ್ನ ನೋಡಿದ್ವಿ ಏನಪ್ಪಾ ಅಂದ್ರೆ ಅವಾಗ ಏನಾಗತ್ತಿ ಆ ಕುಷ್ಠ ರೋಗಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್ ಪ್ರೈಮ್ 24 ಕನ್ನಡ ವಾಹಿನಿ. ನಿತ್ಯ ಸತ್ಯ ನಿರಂತರ.